ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಅಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಯ್ಯಕ್ಕೆ. ಅದೇ ಅಕ್ಕೆ, ನಾನು ಅಪೇಕ್ಷಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಒಂದು ಸ್ಟೇಜ್ನೇ ರೆಡಿ ಮಾಡಿಕೊಟ್ರಲ್ಲ ಅದಕ್ಕೆ. ಆಕ್ಚುಲಿ ನಾನು ಹಾಗೆ ಮಾಡಿದ್ದು, ನನಗೊಂಥರ ಗಿಲ್ಟ್ ಫೀಲ್ ಇತ್ತು ಅದಕ್ಕೆ. ಗಿಲ್ಟಾ? ಯಾಕದಕ್ಕೆ? ಅದು ನಾನು ಸ್ಟ್ರಿಕ್ಟ್ ಆಗಿ ನೀವಿಬ್ರು ದೂರ ದೂರ ಇರಿ ಅಂತ ಹೇಳಿದ್ನಲ್ಲ, ಸೊ ಇತ್ತೀಚೆಗೆ ಫೋನಲ್ಲಿ ಗಂಟ್ಗಟ್ಟಲೆ ಮಾತಾಡೋದು, ಆಗಾಗ ಮೀಟ್ ಮಾಡೋದು ಅದೆಲ್ಲ ಕಮ್ಮಿ ಆಗಿರುತ್ತೆ. ಪ್ರೀತಿ ಮಾಡೋರು ದೂರ ದೂರ ಇದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ನೀವಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿರಿ ಅಂದಕ್ಕೆ ಈ ತರ ಮಾಡಿದ್ದು. ಸೊ ಸ್ವೀಟ್ ಆಫ್ ಯು ಅದಕ್ಕೆ, ನೀವು ಮತ್ತೆ ಗ್ರೇಟ್ ಆಗ್ಬಿಟ್ರಿ. ಹಾಗೆ ನಮ್ಮ ಮದುವೆ ವಿಷಯದಲ್ಲೂ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕರುಣೆ ತೋರಿಸಿ, ಇನ್ನೂ ಗ್ರೇಟ್ ಆಗ್ಬಿಡಿ ಅದಕ್ಕೆ. ನಾನು ಅಪೇಕ್ಷಾ ನಿಮ್ಮ ಹೆಸರು ಹೇಳ್ಕೊಂಡು ಹೇಗೋ ಬದುಕ್ಬಿಡ್ತೀವಿ. ಅಯ್ಯೋ ದೇವ್ರೆ, ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನೋಡಿ ಪಾರ್ಥವ್ರೆ, ನಾನು ನಿಮ್ಮ ಪ್ರೀತಿನ ಸಪೋರ್ಟ್ ಮಾಡ್ಬೋದು, ಆದರೆ ನಿಮ್ಮನ್ನ ನಮ್ಮ ಮನೆಯವ್ರ ಎದುರುಗಡೆ ಡಿಫೆಂಡ್ ಮಾಡೋದಕ್ಕಂತೂ ಆಗಲ್ಲ ನನ್ನ ಕೈಯಲ್ಲಿ. ನೋಡಿ, ಈ ವಿಷಯದಲ್ಲಿ ಯಾವುದೇ ನಿರ್ಧಾರ ಆಗಲಿ ಅದು ನಮ್ಮ ಅಪ್ಪ ಮನೆ ತಗೊಳ್ಳೋದು. ಇದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇಷ್ಟ ಆಗುತ್ತಲ್ವಾ, ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ನನಗೆ ಗೊತ್ತು, ಅದು ನಿಮಗೆ ಬಿಟ್ಟಿದ್ದು. ನೀವ್ ನನ್ನನ್ನು ಹೇಗೆ ಒಪ್ಸಿದ್ರು ಹಾಗೆ ನನ್ನ ತಂದೆ ತಾಯಿನ ಒಪ್ಸಿದ್ರೇನೆ ನಿಮ್ಗೆ ರೂಟ್ ಕ್ಲಿಯರ್ ಆಗೋದು. ಅಯ್ಯೋ ಅಷ್ಟೇ ತಾನೇ ಒಪ್ಸಿದ್ರೆ ಆಯ್ತು ಬಿಡಿ, ಅದಕ್ಕೆ ಮಾತಾಡೋಣಂತೆ. ಅದು ಅನ್ಕೊಳ್ಳೋಷ್ಟು ಸುಲಭ ಅಲ್ಲ ಪಾರ್ಥ ಅವರೇ. ನಮ್ಮಅಪ್ಪ ಅಮ್ಮ ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲೇ ಇದ್ದಾರೆ, ದೊಡ್ಡ ಮನೆಯವ್ರ ಸವಾಸ ನಮ್ಮಂಥವ್ರಿಗಲ್ಲ ಅಂತ. ಅದರಲ್ಲೂ ನಮ್ಮ ಮನೆ ಸವಾಸ ಬೇಡವೇ ಬೇಡ. ನೋಡಿ, ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಸಿದ್ರೇನೆ ಈ ಮದ್ವೆ ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗೋಗುತ್ತೆ. ಅದಕ್ಕೆ ಅರೆ ಪಾರ್ಥ, ಯಾಕೆ ಡಲ್ ಆಗ್ಬಿಟ್ರಿ? ನಾನು ಇರೋ ವಿಷಯನ ಹೇಳಿದೆ, ಹಾಗಂತ ಕೈ ಕಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ. ಅಪ್ಪ ಅಮ್ಮನ ಹೇಗೆ ಒಪ್ಪಿಸ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಈಗ ಪಾರ್ಟಿ ಮೂಡ್ನ ಹಾಳು ಮಾಡ್ಕೋಬೇಡಿ, ಪಾರ್ಟಿ ಮುಗಿಸ್ಕೊಂಡು ಹೋಗ್ತಿದ್ರೆ ಖುಷಿ ಖುಷಿಯಾಗಿರಿ. ಸರಿ ಅದಕ್ಕೆ, ಬಾಯ್ ಅದಕ್ಕೆ. ಬಾಯ್. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಪೇಕ್ಷಾ. ಯಾವಾಗಲೂ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಆಗಿರಲಿಲ್ಲ ಆ್ಯಂಡ್ ಮುಹೂರ್ತನೂ ಕೂಡ ಬಂದಿರಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ. ಏನು ವಿಷಯ ಭಾವ? ನನಗೆ ಯಾವಾಗಲೂ ಒಂದು ಅನ್ಸೋದು ಅಪೇಕ್ಷಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿತ್ತು ಅಂತ. ಬಟ್ ವಿ ಮಿಸ್ಡ್ ಇಟ್, ನಮ್ಗೆ ಅದೃಷ್ಟ ಇರಲಿಲ್ಲ. ಇಟ್ಸ್ ಎ ಗ್ರೇಟ್ ಲಾಸ್. ನನ್ನ ತಮ್ಮ ಮಾಡೋ ತಪ್ಪಿಗೆ ನೀನು ನಮ್ಮ ಮನೆಗೆ ಬರೋ ತಪ್ಪೋಯ್ತು. ಅದ್ರ ಬಗ್ಗೆ ನನಗೆ ಈಗಲೂ ಬೇಜಾರಿದೆ, ಪಶ್ಚಾತ್ತಾಪ ಇದೆ. ಸೊ ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ, ನಮ್ಮಿಂದಾದ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು ಅಂತ. ನಾನೇ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ಬೇಕು ಅಂತ. ಯಾಕೆಂದರೆ ನನ್ನ ತಪ್ಪಿನಿಂದ ನೀನು ನಿಮ್ಮ ಮನೆಯವರು ಎಷ್ಟು ನೋವು ಅನ್ಭವಿಸಿದ್ರ ಅಂತ ನನಗೆ ಗೊತ್ತು. ಇಟ್ಸ್ ಓಕೆ ಭಾವ, ನಾನು ಯಾವುದೋ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನಾನು ಆಲ್ಮೋಸ್ಟ್ ಮರ್ತ್ಬಿಟ್ಟಿದ್ದೀನಿ ಎಲ್ಲಾನು. ಆಲ್ಮೋಸ್ಟ್ ಪೂರ್ತಿಯಾಗಿ ಮರ್ತಿಲ್ಲ ಅಲ್ವಾ? ಪ್ಲೀಸ್, ನಮ್ಮಿಂದ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಡು. ನೀನು ನಮ್ಮನೆಗಂತೂ ಸೊಸೆಯಾಗಿ ಬರಲಿಲ್ಲ, ಬಟ್ ನೀನು ಸೊಸೆಯಾಗಿ ಹೋಗೋ ಮನೆ ಒಂದು ಒಳ್ಳೆ ಮನೆ ಆಗಿರಬೇಕು. ನಮಗಿಂತ ಒಳ್ಳೆ ಸಂಬಂಧ ನಿಮ್ಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಏನು ಯೋಚನೆ ಮಾಡ್ತಾ ಇದೆ ಅಪೇಕ್ಷಾ? ಯು ಡೋಂಟ್ ವರಿ, ನಿಮ್ಮ ತಂದೆ ಐ ಮೀನ್ ನಮ್ಮ ಮಾವನ ಹತ್ರ ನಾನು ಮಾತಾಡ್ತೀನಿ. ನಿನ್ನ ಒಂದು ಒಳ್ಳೆ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು, ಅದನ್ನು ಮಾಡೇ ಮಾಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.